ಹೋಗಿ ಎಲೆಕ್ಷನ್ ನಿಂತ್ಕೊಳ್ಳಿ, ನಿಂತ್ಕೊಂಡ್ಮೇಲೆ ನೀವೇನ್ ಮಾಡ್ತೀರ ಅಂತ ನಾವು ಹೋಗಿ ಕೇಳಿಟ್ಟಿರ್ತೀವಿ. ಹಲೋ ಹಲೋ ಇದು ಲಾಸ್ಟ್ ಕಾಲ್, ಇನ್ನೇನಾದ್ರು ಜಾಸ್ತಿ ಮಾತಾಡಿ ನೆಕ್ಸ್ಟ್ ನಿನ್ ಕಾಲ್ ಎತ್ತಲ್ಲ ನೋಡ್ಕೊಂಡು. ಪ್ರದೀಪ್ ಕೇಳಪ್ಪ, ಇಲ್ಲಿ ಪ್ರದೀಪ್ ಇಲ್ಲಿ ಕೇಳು, ನ್ಯಾಯ ಮಾತಾಡ್ಬೇಡ ಅಂತ ಹೇಳ್ತಿದೀವಲ್ಲ, ನೀನ್ ಮಾತಾಡ್ಬೇಡ, ಟೆನ್ಷನ್ ತಗೋತೀರಿ, ನೀನ್ ಟೆನ್ಷನ್ ತಗೊಂಡ್ ಮಾತಾಡ್ಬೇಡ, ನೀನ್ ಸೈಲೆಂಟ್ ಆಗಿರು ಅಂತ ಹೇಳ್ತಿರೋದಲ್ವಾ. ಎಷ್ಟು ಬೇಕು ಅಷ್ಟೇ ವಿಷಯ ಮಾತಾಡ್ಬೇಕು ಫೋನ್ ಅಲ್ಲಿ. ಪ್ರದೀಪ್ ಯಾರು ಮಾತಾಡೋದು? ಇರಿ ಸರ್, ನಾನು 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 ಒಬ್ಬ ತಂದೆನಪ್ಪ ಮಾತಾಡೋದು, ಸುಮ್ನೆ ಆಯ್ತಾ? ನಾನು ಒಬ್ಬ ಎಸ್ ಸಿಒನೇ, ನಾನು ಒಬ್ಬ ಒಂದ್ ಸಂಘದ ಪ್ರೆಸಿಡೆಂಟ್ ಮಾತಾಡೋದು ಆಯ್ತಾ? ನನ್ನ ರೆಕಾರ್ಡಿಂಗ್ ಕೇಳಿಸ್ಕೊಂಡೆ, ಅದ್ರಲ್ಲಿ ಎಲ್ಲೂ ಇವರು ದಲಿತರು ಪಲಿತರು ಅಂತ ಮಾತಾಡಿಲ್ಲ. ಇರಿ 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 ಸರ್, ಇರಿ ಸರ್, ನಮ್ಮ ನೀನು ಇರಿ 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 ಸರ್, ಒಂದ್ ನಿಮಿಷ ಇರಿ ಸರ್ ಆಯ್ತಾ? ನೀನಾಗ ನೀನು ನನ್ ದಲಿತ ಸಂವಿಧಾನಕ್ಕೆ ಒಂದ್ ನಿಮಿಷ ಏ ನೀನು ಅವನು ನೋಡಪ್ಪ, ಇಲ್ಲಿ ಹೇಳ್ತೀನಿ ಕೇಳು, ಇಲ್ಲಿ ಹೇಳ್ತೀನಿ ಕೇಳು ಪ್ರದೀಪ್. ಫೋನ್ ಅಲ್ಲಿ ಯಾರು ಏನು ಅಂತ ನಿಂಗೆ ಗೊತ್ತಾಗಲ್ಲ, ನೀನ್ ಯಾರು ಏನಂತ ಅವನಿಗೂ ಗೊತ್ತಾಗಲ್ಲ. ಮಾತಾಡಬಾರ್ದು ಹೇಳ್ತೀನಿ ಕೇಳು, ನೀನು ಫಸ್ಟ್ ಆಫ್ ಆಲ್ ನೀನು ತಾನು ಅನ್ನೋದೇ ಹೌದಪ್ಪ ಹೋಗಲಿ ಅಂತ ಏನ್ ಅರ್ಥ? ಹೌದಪ್ಪ ಹೇಳ್ತೀನಿ ಕೇಳು, ನೀನು ತಾನು ಅಂತ ಮಾತಾಡೋದೇ ಒಂದ್ ದೊಡ್ಡ ಮಿಸ್ಟೇಕ್. ನೀನು ತಾನು ಅಂತಾನೆ ಮಾತಾಡಬಾರದು, ಒಬ್ಬರಿಗೆ ನೀನು ಅನ್ಬೇಕಲ್ವಾ? ಏನಕ್ಕಪ್ಪ ಅನ್ಬೇಕು? ಅಂತದೇನಪ್ಪ ಆಗೈತೆ ನೀನು ಅಂತ ಮಾತಾಡೋದ್ ಏನಾಗೈತೆ? ಅವನ ಕಡೆಯವರೆಲ್ಲ ಮಾಡ್ಕೊಂಡು ಕೂತಿದ್ರೆ ಫೇಸ್ಬುಕ್ ಅಕೌಂಟ್ ಅಲ್ಲಿ ಯಾವ ಯಾವ ಹೆಣ್ಣಿನಿಂದ. ಹೌದಪ್ಪ ಆಯ್ತು, ಈಗ ಅವ್ನ ಕೆಲಸ ಮಾಡು, ಈಗ ಅವ್ನ ಕೆಲಸ ಮಾಡು, ಜನ ನೋಡೋ ಜಾಗದಲ್ಲಿ ಈಗ ದೊಡ್ಡ ವಿಷಯನ. ಆಯ್ತಪ್ಪ ಆಯ್ತು, ಒಪ್ಪಲ್ಲ ನೀನು ಬಿಟ್ಬಿಟ್ಟು ನಾನು ಇಲ್ಲಿ ಯಾಕೋ ಕೇಳುತ್ತೆ. ಆಯ್ತು ಪ್ರದೀಪ್, ಪ್ರದೀಪ್ ಕೇಳಿಸ್ಕೊ ಇಲ್ಲಿ, ನಿನ್ಗೆ ಯಾರೋ ಇನ್ನೊಬ್ರು ಬೈದ್ರು, ಅವರು ಶ್ರೀನಾಥ್ ಗೌಡ್ರು ಫಾಲೋಯರ್ಸ್. ಆಯ್ತು ನಿನ್ ಮಾತು ಒಪ್ಕೊಳ್ಳೋಣ, ಶ್ರೀನಾಥ್ ಗೌಡ್ರ ಪೇಜ್ ಅಲ್ಲಿ ಬೈದಿರೋದೆಲ್ಲ ಅವ್ರ ಹತ್ರ ಫಾಲೋಯರ್ಸ್ ಹಂಗಾದ್ರೆ ಅವ್ರು ಕೆಟ್ಟದಾಗ ಬೈದಿಲ್ವಾ? ಬೈದಿಲ್ಲ. ಸ್ಕ್ರೀನ್ಶಾಟ್ ಮಾಡಿ ತೆಗೆದು ಕಳ್ಸಿದ್ರೆ ಆಯ್ತಪ್ಪ, ನೀನ್ ಅಂದಿಲ್ಲ ಪ್ರದೀಪ್, ಈಗ ಪ್ರದೀಪ್ ನೀನ್ ಬಿಡು, ನೀನ್ ಅಂದಿಲ್ಲ ಅಕೌಂಟ್ ಅಲ್ಲ ಅಷ್ಟೇ. ಯಾರು ಯಾರು ಬೈದಾರ್ದು ಅಂತ ಕೂಡ ನಾನು ಅವ್ರಿಗೆ ಸಲಹೆ ಕೊಡ್ತೀನಿ. ಆಯ್ತು ಪ್ರದೀಪ್ ಗೊತ್ತಾಯ್ತು, ಕೇಳಪ್ಪ ನೀನ್ ಮಾಡ ಕರೆಕ್ಟ್, ನೀನ್ ಮಾಡ ಕರೆಕ್ಟ್. ಯಾರೋ ಯಾರೋ ಬೈತಾರೆ, ಅದು ಶ್ರೀನಾಥ್ ಗೌಡರು ಬಯಸಿದ್ರು ಅಂದ್ರೆ ಅದಕ್ಕೆ ಅರ್ಥ ಇದೆಯಾ? ಬಯಸಿಲ್ಲ ಅಂದ್ಮೇಲೆ ಆರಾಮಾಗಿರ್ಬೇಕಾಯ್ತಲ್ಲ, ಮತ್ತೆ ಫೋನ್ ಮಾಡಿ ಏನಕ್ ಬೈಬೇಕಾಯ್ತು? ಅರ್ಥ ಹೇಳೋ, ಇಪ್ಪತ್ತು ನಿಮಿಷ ಆಯ್ತಪ್ಪ. ನೀನ್ ಫಸ್ಟ್ ಆಫ್ ಆಲ್ ನೀನು ತಾನು ನೀನು ತಾನು ನೀನು ಕಂಡೋರು ಹೇಳ್ತೀನಿ ಕೇಳು, ಅಷ್ಟೊಂದು ಈಗ ಯಾವ ಹೆಣ್ಮಕ್ಳು ಬೀದಿಗೆ ತಗೊಂಬಂದ್ರಪ್ಪ ಅವರು? ಈಗ ಯಾವ ಹೆಣ್ಮಕ್ಳು ಬೀದಿಗೆ ತಗೊಂಬಂದ್ರ ಅವರು? ಬೀದಿಗೆ ತರೋದಲ್ಲ ಅಮ್ಮ ಅಕ್ಕನ ಬೈ, ಮತ್ತೆ ಅಮ್ಮ ಅಕ್ಕ ಬೈಯೋದಲ್ಲಪ್ಪ. ನೀನು 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 ಹೇಳ್ತೀನಿ ಕೇಳು, ನಾನು ಅವರ ಹತ್ರ ಫಾಲೋಯರ್, ನಾನು ಅವ್ರು ಹೇಳ್ದಂಗೆ ಕೇಳ್ತೀನಿ ಅನ್ನಂಗಿದ್ರೆ ಆಯ್ತು. ನಾನು ಅವ್ರ ಹತ್ರ ಫಾಲೋಯರ್, ನಾನು ಅವ್ರು ಹೇಳ್ದಂಗೆ ಕೇಳ್ತೀನಿ ಅಂತಂದ್ರೆ ನಿಮ್ಗೆ ಟಾರ್ಗೆಟ್ ಇರಲಿಲ್ಲ. ನಾನು ಅವ್ರ ಫ್ರೆಂಡು ಅಂತ ಹೇಳಿದೀನಿ ಹೊರತು ಫಾಲೋ. ಹೌದಪ್ಪ ಸರಿ ಆಯ್ತು, ಅವ್ರ ಫ್ರೆಂಡೇ ಆಗ್ಲಿ, ಅವ್ರ ಫ್ರೆಂಡೇ ಆಗ್ಲಿ, ಅವ್ರ ಫ್ರೆಂಡೇ ಆಗ್ಲಿ, ಯಾವ್ದಾದ್ರು ಉಪಯೋಗಕ್ಕೆ ಬರುವಂತ ವಿಷಯಗಳನ್ನ ಎತ್ತಿ ಮಾತಾಡಿದ್ರೆ ನೀನು ಮಾತಾಡ್ಬೋದು, ಅವ್ರು ಮಾತಾಡ್ತಾರೆ ಕರೆಕ್ಟಾ? ಫೋನ್ ಅಲ್ಲಿ ನಾನು ಹೇಳ್ತೀನಿ ಕೇಳು, ಫೋನಲ್ಲಿ ಡಿಸ್ಕಷನ್, ಫೋನ್ ಅಲ್ಲಿ ಡಿಸ್ಕಷನ್ ಮಾಡೋದು ಫಸ್ಟ್ ಆಫ್ ಆಲ್ ಸರಿ ಇಲ್ಲ. ಫೋನ್ ಅಲ್ಲಿ ಡಿಸ್ಕಷನ್ ಮಾಡಬಾರ್ದು. ಮಾತಾಡ್ಬೇಡಿ, ಬಾಯ್ ಬಿಟ್ರೆ ಎಷ್ಟು ಹೊಲ್ಸ್ ಮಾತಾಡ್ತ ನೋಡು. ಈಗ ಫೋನ್ ಅಲ್ಲಿ ಇರೋವಾಗ ಅಷ್ಟು ಕೆಟ್ಟ ಮಾತು ಮಾತಾಡ್ತಾನೆ ಕೇಳು ಪ್ರದೀಪ್. ಪ್ರದೀಪ್ ಸರ್, ಒಂದ್ ನಿಮಿಷ ಇರಿ ಸರ್, ನೀವ್ ಯಾಕೆ ಪ್ರದೀಪ್ ಇರಿ ಸರ್, ಇರಿ ಸರ್, ಪ್ರದೀಪ್ ಇಲ್ಲಿ ಕೇಳಪ್ಪ, ಇಲ್ಲಿ ಕೇಳು ಪ್ರದೀಪ್, ಪ್ರದೀಪ್ ಇಲ್ಲಿ ಕೇಳಪ್ಪ ನೀನು. ಫೋನ್ ಕಟ್ ಮಾಡ್ತೀನಿ, ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಮಾತಾಡ್ಬೇಡಿ ಸರ್. ಈಗ ಎಷ್ಟು ವಿಷಯ ಅಷ್ಟೇ ಮಾತಾಡ್ಬೇಕಪ್ಪ, ಅವ್ರು ಫೋನ್ ಮಾಡಿ ಏನ್ ಕೇಳಿದ್ರು?
ನಿನ್ ಕಮೆಂಟ್ ಮಾಡಿದ್ದೆ ಮುಂದೆ ಸಿಕ್ತೇನಪ್ಪ ಮಾತಾಡೋಣ ಅಂತಂದ್ರೆ ಅಷ್ಟೇ ತಾನೇ. ಬರ್ತೀನಿ ಅಂದ್ರೆ ಬರ್ತೀನಿ, ಇಲ್ಲ ಎರಡ್ ಮಾತಲ್ಲಿ ಮುಗಿದೋಯ್ತು. ಅದನ್ನ ಅಷ್ಟುದ್ದ ಏನ್ ಕೇಳ್ಕೊಂಡೋಗ್ಬೇಕಿತ್ತು ಸ್ಟೇಷ್ ಆಯ್ ಒಂದ್ ಕೆಲಸ ಮಾಡ್ಬೇಕಿತ್ತಪ್ಪ, ನೀನ್ ಸ್ಟೇಷನ್ ಕರೆಯೋ, ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನೀನ್ ಮಾತಾಡ್ಬೇಕಿತ್ತು ಶ್ರೀನಾಥ್ ಹತ್ರ. ನಾನ್ ಫೋನ್ ಮಾಡಿಲ್ಲ, ಅವನೇ ತಾನೇ ಫೋನ್ ಮಾಡಿದ್ದು. ಪ್ರದೀಪ್ ಹೇಳ ಕೇಳು, ಪ್ರದೀಪ್ ಇಲ್ಲಿ ಕೇಳು, ನೀನು ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಅವ್ರ ನಂಬರ್ ತಗೊಂಡು ನಂಬರ್ ಅದಲ್ಲಿ ಇತ್ತು ಫೋನ್ ಮಾಡಿದ್ರು. ನೀನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಕಮೆಂಟ್ ಮಾಡಿದ್ರೆ ಆಯ್ಪ ಸ್ಟೇಷನ್ ಬಂದಿರು ಅವರು. ಹೌದಲ್ವಾ? ಯಾರು ಯಾರ ಅಲ್ಲ ಮಾಡ ಪರ, ನಾನು ಅಲ್ಲಿ ಎಸ್ ಪಿಗೆ ಮಾತಾಡ್ತೀನಪ್ಪ, ನಾನು ಹೇಳ್ತಾರ ಫೋನ್ ಅಲ್ಲಿ ಯಾರು ಮಾತಾಡ್ತೇವೆ. ನೀನು ತಾನ ಬೇಡ ಫೋನ್ ಅಲ್ಲಿ, ನಾನು ಯಾರು ಮಾತಾಡ್ತಾರ ನಿನ್ ಗೊತ್ತಾ ಫೋನ್ ಅಲ್ಲಿ ಮರ್ಯಾದೆ ಕೊಡ್ತಾ ನಿನ್ಗೆ ಮರ್ಯಾದೆ ಕೊಡ್ತಾ ಇರ್ತಾನೆ ಅವಲಿಂದ. ನಾನು ನಿನ್ ಮರ್ಯಾದೆ ನನಗೆ ಬೇಕಾಗಿಲ್ಲ, ಅವನ ಅಷ್ಟು ಮಾತಾಡ್ತಾವನೆ ಅವನ ಪರವಾಗಿ. ನೀನ್ ನನಗೆ ಬಂದ್ಬಿಟ್ಟು ನನ್ಗೆ ನಾನು ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ, ನಿಮ್ ಕೈಯಲ್ಲಿ ಏನಾಗುತ್ತೆ. ನಾನು ಇಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದೀನಿ ಸರ್. ಹಲೋ ಹಲೋ ಎಲ್ಲ ಮಷೀನ್ ಅವರು ಅಲ್ಲ ಅಲ್ಲ ಬೈರೆ ಬೈದ್ರೆ ಬೈಬೇಡಿ ಅಲ್ಲ. ಈ ಕೆಲವೊಂದು ಈ ಮಾತಾಡೋದಕ್ಕೆ ಅಂತ ಇಟ್ಟಿರ್ತವೆ ಅಂತ ಅಂತವ್ರ ಹತ್ರ ಜಾಸ್ತಿ ಮಾತಾಡಕ್ ಹೋಗ್ಬಾರ್ದು. ಗೊತ್ತಾಯ್ತಾ? ಫಸ್ಟ್ ಆಫ್ ಆಲ್ ನೀವು ಅವ್ರಿಗೆ ಫೋನ್ ಮಾಡಿದ್ದೆ ಒಂದ್ ದೊಡ್ಡ ತಪ್ಪು. ಅವ್ರಿಗೆಲ್ಲ ಫೋನ್ ಮಾಡಬಾರ್ದು, ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡೋದ್ರೆ ಫೇಸ್ಬುಕ್ ಅಲ್ಲಿ ಉತ್ತರ ಕೊಡ್ಬೇಕು ಅವ್ರಿಗೆ. ನೀವ್ರಿಗೆಲ್ಲ ಏನಕ್ ಮಾತಾಡ್ತೀರಿ ಹಂಗಂದ್ರೆ? ನಿಮ್ ಲೆಕ್ಕದಲ್ಲಿ ಕೇಳಿಸ್ಕೊಳ್ಳಿ ಸರ್, ನಾಯಿ ಕತ್ತಿ ಅವನು ದಲಿತರದು. ಏನ್ ಮಾಡಕ್ ಆಗ್ಬಿಡ್ತದೆ ನನ್ಗೆ? ಫಸ್ಟ್ ಆಫ್ ಆಲ್ ಅವನಿಗೆ ಗೊತ್ತಾಗ್ತಿಲ್ಲ, ಫೋನ್ ಅಲ್ಲಿ ಯಾರು ಇದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಅವನಿಗೆ. ಕೋಪ ಕಂಟ್ರೋಲ್ ಮಾಡ್ಕೋ ಅಂತ ಇಲ್ಲಿ ಸುಮ್ ಸುಮ್ನೆ ಸುವರ್ಣ ಮಗ ಇದ್ರು ಬ್ರೋ ಒಂದ್ ಮಾತು ಬೈಯಲ್ಲ, ಎಲ್ಲ ಬೈಯೋದಲ್ಲ ಸರ್. ಅದು ಜಾಣ್ಮೆ ಅಂತಾರೆ, ಆಯ್ತಾ? ಬಿಟ್ಟಿರಿ ಅದಷ್ಟೇ. ಅವನಿಗೇನ್ ಬೈಯೋದು? ಅವನಿಗೆ ಎದುರುಗಡೆ ಬಂದಾಗ ನಾಲ್ಕ್ ಬಾರ್ಸಿದ್ರು ತಪ್ಪಾಗಲ್ಲ, ಆಯ್ತಾ? ಫೋನ್ ಅಲ್ಲಿ ಮಾಡಿದ್ರೆ ಇಂಥವ್ರು ಅದನ್ನೇ ಮಿಸ್ ಯೂಸ್ ಮಾಡ್ಕೊಳ್ಳೋದು. ಇವ್ರನ್ ಸಾಕಿರೋದೇ ಬೊಗಳಕ್ಕೆ, ನಾಲ್ಕ್ ಬಿಸ್ಕೆಟ್ ಹಾಕ್ತಾರೆ ಬೊಗಳ್ತಾ. ಇವ್ ಮುಂದೆ ಮಕ್ಳು ನಮ್ಮ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಅವ್ರ ಸುಮ್ನೆ ಮಾತಾಡ್ತವೆ. ಇವಾಗ ಅವನೇನಂದ ನನ್ನ ಕೈ ಸಿಕ್ಕಿದ್ರೆ ಮತ್ತೆ ಇದೇ ಪ್ರಪಂಚ ಬ್ರೋ. ಫೋನಲ್ಲಿ ಇಬ್ರು ಒಂದಾಗ ಈ ನನ್ನ ಮಕ್ಳಿಗೆ ನಾರಾಯಣಗೌಡ ಹಿಂದ ಹಿಡಿದು ಜೈ ಕರ್ನಾಟಕ ಎಲ್ಲ ಆಟ ಅದನ್ನ ಹೇಳ ನಾನು. ಈಗ ಇನ್ನೊಂದೇ ಸಲ ನೀನ್ ಏನಾದ್ರು ಅವ್ನ ನಂಬರ್ ಫೋನ್ ಮಾಡಿ ಬೈದ್ರೆ ನನ್ ಮೇಲೆ ಬೈತಾನೆ ಅವನು. ಫಸ್ಟ್ ಆಫ್ ಆಲ್ ಫೋನ್ ಏನಾದ್ರೂ ಮಾತಾಡ್ಕೊಂಡಿ, ನೀನ್ ಟೆನ್ಷನ್ ಮಾಡ್ಕೋಬೇಡ, ಅರ್ಥ ಆಯ್ತಾ? ಕೊಡೋರ್ಗೆ ಎಲ್ಲೆಲ್ಲಿ ಹೊಡಿಬೇಕು ಅಲ್ಲೇ ಕೊಡ್ಬೇಕು, ಹೊಡ್ದಿದ್ ಯಾರು ಅಂತ ಏನ್ ಚಕ್ಕ ಆಗ್ಬಾರ್ದು ಅವ್ರ ಕೈಯಲ್ಲಿ. ನೀವು ಹೇಳ್ತೀನಿ ಕೇಳಿ, ಅವನು ಬಾಯಿ ಮಾತಲ್ಲಿ ಮಾತಾಡ್ತಾವನೆ, ನಾನ್ ಕಂಪ್ಲೇಂಟ್ ಕೊಡ್ತೀನಿ, ಕಿಸ್ತೀನಿ, ಕೊಸಿತೀನಿ ಅಂತ ಮಾತಾಡ್ತಾನೆ. ಮಾಡೋರ್ ಅಪ್ಪನ್ ಗುಡ್ದವ್ರು ಯಾವನು ಬಾಯಿಲಿಲ್ಲ ಬಂದಿ ಅಲ್ಲ ಮುಂಡೆ ಮಗನಿಗೆ ಕಂಪ್ಲೇಂಟ್ ಕೊಟ್ಟಿದ್ದು. ನಿಮಿಷ ನೋಡು, ಇನ್ನೊಂದ್ ಸಲ ನಿನ್ ನಂಬರ್ ಇಂದ ಅವನ್ಗೇನಾದ್ರೂ ಫೋನ್ ಹೋದ್ರೆ ಚೆನ್ನಾಗಿರಲ್ಲ. ಅವ್ನ್ ಏನ್ ಮಾಡ್ತಾನೆ, ಅವ್ನ್ ಏನಂದ ಇವಾಗ, ನಾನು ಎದುರುಗಡೆ ಬರ್ತೀನಿ, ನಾನು ಸ್ಟೇಷನ್ ಅಲ್ಲಿ ಬರ್ತೀನಿ ಅಂತಾನೆ. ಅವನು ಅಲ್ಲೇ ಬರ್ಲಿ, ಅವ್ನ ಅಲ್ಲೇ ಫೇಸ್ ಮಾಡಬೇಕು, ಅವ್ನ ಸ್ಟೇಷನ್ ಅಲ್ಲೇ ನೋಡ್ಕೊಂಡ್ರಾಯ್ತು. ಬೆಳ್ಳೂರು ಸೋಚಿಗೆ ಇಬ್ರೆ ಡಾನು, ಒಂದ್ ಎಸ್ಸಿ ಎಂಟೆಸ್ ಶ್ರೀನಗೌಡ ಇಷ್ಟ ಮುಚ್ಚರಿ ಬಾಯ್ ಸಾಕಂಡಿದ್ವಿ. ಇನ್ನ ಬ್ರೋ ನಾನು ಇಲ್ಲ ಅಂತ ಹೇಳ್ತಿಲ್ಲ, ನಾನು ಹೇಳ್ತಾ ಇದ್ ಇವಾಗ ನನ್ ಮಾತು ಕೇಳ್ತ ಕೇಳಲ್ವ ಇವಾಗ ಎಲ್ಲ ಉಗುದ್ನಲ್ಲ, ಬಾಯ್ ಬಂದ ಬಯಸ್ಬಿಟ್ಟ ನಿನ್ ಮಾತು ಹೆಂಗ್ ಕೇಳುದು? ಏನ್ ಬೈಕ್ ಬಂದಂಗ್ ಬಯಸ್ಬಿಟ್ಟ ಅಲ್ಲಿ ಅಲ್ಲ, ಅವನು ಆಚೆ ರೆಡಿ ಮಾಡ್ಕೊಂಡ್ ಕಾಯ್ತಾವನಲ್ಲಿ ಸಿಕ್ಲಿ ಏನಾದ್ರು ಅಂತ ಹೇಳಿ. ಮಲ್ಕೊಳ್ಳೋಕ್ ಪ್ರಯತ್ನ ಪಟ್ಯ ನೋಡು ಶ್ರೀ, ನಾನು ಹೇಳ್ತಿಲ್ವಾ, ಎದುರುಗಡೆ ಬಂದಾಗ ಒಂದೇಟ್ ಹೊಡೆದ್ರು ನಮ್ ನಮ್ ರೀಜನ್ ನಾವ್ ಹೆಂಗ್ ಬೇಕಾದ್ರು ಬರ್ಬೋದು. ಈಗ ಇವಾಗ ಅವನ್ ಏನಂದ, ನಾನು ಸ್ಟೇಷನ್ಗೆ ಹೋಗ್ತೀನಿ ಅಂತ ನಮ್ಮನ ಏನಾದ್ರು ಮಾಡ್ಕೊಂಡ್ಲಿ ಅಲ್ಲಿ ಬಿಟ್ಬಿಡು.
ಸ್ಟೇಷನ್ ಅಲ್ಲಿ ಸ್ಟೇಷನ್ ಹೋದ್ರು ಸುಲಭ ಅಲ್ಲ ಅಟ್ರಾಸಿಟಿ ಕೇಸ್ ಫೈಲ್ ಮಾಡೋದು. ಅವ್ನ ಸ್ಟೇಷನ್ ಹೋದಕ್ಕೆ ದಬ್ಬಾಕೋದಕ್ ಆಗಲ್ಲ. ಅದೇ ತಾಮ ಅವನ್ಗೆ ಹೇಳ್ತೀನಿ ಅವನ್ಗೆ ಅವನಿಗೂ ಅವನಿಗೂ ಭಯ ಬಂದು ಅವ್ನ ಅಷ್ಟೆಲ್ಲ ಮಾತಾಡ್ತಾ ಇರೋದು. ಸುಮ್ಮನೆ ಮಾತಾಡ್ತಾ ಇಲ್ಲ, ಅವ್ನು ಭಯ ಬಂದು ಅಷ್ಟೆಲ್ಲ ಮಾತಾಡ್ತಾ ಇರೋದು. ಅವ್ನ ಯೋಗ್ಯತೆಗೆ ರೆಕಾರ್ಡಿಂಗ್ ಮಾಡೋ ಮೊಬೈಲ್ ಇಟ್ಕೊಳ್ಳೋ ಯೋಗ್ಯತೆ ಅವನಿಗಿಲ್ಲ. ಅವನು ಪ್ರಪಂಚ ಇನ್ನ ಕರ್ನಾಟಕ ನೀವು ಆಡ್ರಿ ನಾವ್ ಆಡ್ರಿ ಅಷ್ಟೇ. ನೀವು ನೀವು ಫೋನ್ ಅಲ್ಲಿ ನೀವು ಏನ್ ಮಾತಾಡ ನಿಮ್ಗೆ ಗೊತ್ತಾಗಲ್ಲ ಸರ್, ಸುಮ್ಮನೆ ಸರ್. ನೀವು ರಶ್ ಮಾಡ್ಬಿಡ್ತಾರೆ ಇಲ್ಲಿ ಇಟ್ಕೊಂಡು ಫಸ್ಟ್ ನಮ್ ಫೋನ್ಗಳು ಒಂಥರ ಎಸ್ ಡಿ ಬೂತಾರೆ ಎಲ್ಲ ಕಡೆ ಕೂತವ್ರೆ ಓಪನ್ ಮಾಡ್ಕೊಂಡು. ಏನು ಈಗ ಆಯ್ತಾ ತಗೊಂಡಿದ್ದು ತಗೊಂಡಿದ್ದಾಗಿದ್ರೆ ಸುಮ್ನೆ ಹೋಗಿ ಮನೆಗೆ ಹೋಗಿ ಮಾಡ್ಬೇಕು, ಇಲ್ಲ ನನಗ್ ಮಾತ್ರ ಫೋನ್ ಮಾಡಿ ಮಾತಾಡು. ಹಲೋ ಶ್ರೀ, ನೋಡು ಇನ್ನೊಂದ್ಸಲ ಅವ್ನ ನಂಬರ್ ನಿನ್ ಫೋನ್ ಮಾಡ್ದ, ಅವ್ನ್ ಬರ್ತೀನಿ ಅಂತ ಹೇಳ್ದ ಅಂತಾನೆ. ಅವ್ನ್ ಬರ್ಲಿ ಬಿಡು, ಅವ್ನ್ ಬರ್ಲಿ ಬಿಡು. ನಾನು ಹೇಳ್ತಿಲ್ಲ ಎಲ್ಲದಕ್ಕೂ ನಾವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನ ಒಂದು ಕೋಪಕ್ಕೆ ಬುದ್ಧಿ ಕೊಟ್ಟು ಸಾಧಿಸೋದ್ ಏನು ಇಲ್ಲ. ಕೆಲವೊಂದ್ ಕಡೆ ಬಗ್ಬಿಟ್ಟು ಹೊಡಿಬೇಕಾಗತ್ತೆ, ಅದನ್ನ ತಿಳ್ಕೋ. ನನಗೆ ಗೊತ್ತು ನಿನ್ ಡೈರೆಕ್ಟ್ ಅಂತ ನಾನು ಅದನ್ನೇ ಹೇಳ್ತಿರೋದು. ಕೆಲವೊಮ್ಮೆ ಕೆಲವೊಬ್ರ ಹತ್ರ ಬಗ್ಗೆ ಹೊಡಿಬೇಕು, ಯಾವ ನನ್ನ ಮಗನು ಸಾಕ ಅಲ್ಲ. ಆಯ್ತಾ, ಒಂದ್ ಹೊಡಿಬೇಕು ಹೊಡಿಯೋಣ ಅಷ್ಟೇನೆ. ಒಂದು ನಾ ಇರ್ಬೇಕು ಆಯ್ತು, ಹಂಗೆ ಮಾಡೋಣ. ಆದ್ರೆ ನೀನೇ ಇನ್ನೊಂದ್ ಸಲ ಅವ್ನ ನಂಬರ್ ಫೋನ್ ಮಾಡ್ಕೂಡ್ದು. ಮಕ್ಕಳು ನಕ್ಕ ಎದುರುಗಡೆ ಬಂದು ಫೈಟ್ ಮಾಡಿದ್ರೆ ಅದ ಮಜಾ. ಅವ್ನ ಎದುರುಗಡೆ ಬರಕ್ ರೆಡಿ ಇಲ್ಲ ಆಯ್ತಾ. ಅಮ್ಮ ನನ್ ಕೈಗೆ ಎಡಗೈ ಸಿಕ್ಬಿಡಿ ಸಾಕು. ಕೋಪ ನಿನ್ ಕೈ ಮೀರ್ ಹೋಗಿದೆ ಇವಾಗ, ಅದ್ ನನ್ ತುಂಬಾ ಚೆನ್ನಾಗ್ ಅರ್ಥ ಆಗ್ತದೆ. ನಾನ್ ಹೇಳ್ತಿದ್ದೀನಲ್ಲ ಇನ್ನೊಂದ್ ಸಲ ನಿನ್ ನಂಬರ್ ಇಂದ ಅವ್ನ ನಂಬರ್ ಫೋನ್ ಹೋಗ್ಕೂಡ್ದು. ಗೊಪ್ಪಡೆ ಬಳೆ ಕೊಟ್ಟು ಬಿಡು, ಮೆಸೇಜ್ ಬಳಸ್ಕೊಂಡ್ಬಿಟ್ಟು ಅಂತ ಇರ್ತೀನಿ. ನಮ್ಮನ್ನ ಹಾಕ್ಯ ಇಕ್ಕು ಫೋನ್ ನೋಡು. ನೀನ್ ಏನು ಅನ್ನೋದು ಅವನಿಗ್ ತೋರ್ಸೋ ಅವಶ್ಯಕತೆ ಇಲ್ಲ ಆಯ್ತಾ. ನಾಳೆ ಬೆಳಿಗ್ಗೆವರೆಗೂ ಸುಮ್ನೆ ಇರು. ಅಲ್ಲ ಶಿಷ್ಯ, ನಾನು ದಲಿತರ ಬಗ್ಗೆ ಭಯ ಇಲ್ಲ. ಸರಿ ಶ್ರೀ ಆಯ್ತು ಬಿಡು. ಇವಾಗ ಅವ್ನ್ ಏನ್ ಮಾಡ್ತಾನ ಮುಂದಕ್ ನೋಡೋಣ. ಅವ್ನ್ ಮಾಡ್ಲಿಲ್ಲ ಅಂದ್ರೆ ನಾವೇ ಮಾಡಿದ್ರಾಯ್ತು. ಅವ್ನ್ ಕೊಡಲ್ವಾ ಕಂಪ್ಲೇಂಟ್? ಅಟ್ರಾಸಿಟಿ ಅಟ್ರಾಸಿಟಿ ಹಾಕ್ಬೇಕಂದ್ರೆ ಇವಾಗ ನಾವು ಹಾಕ್ಬೋದು ಅಟ್ರಾಸಿಟಿ. ಅವ್ನ ಅಣ್ಣನ್ ಬೈಲಿಲ್ವಾ? ಅವ್ನ ಅಣ್ಣಂಗ್ ರೇಗ್ದಾತಾನೆ ನನ್ ಯಾವನು ಬೇಕಾಗಿಲ್ಲ, ನೀನಾದ್ರೆ ಯಾವನು ಅಂತ. ನಾವು ಹಾಕ್ಬೋದು, ಸುಮ್ನೆ ಇರು. ಅವ್ನ್ ಏನ್ ಕಿತ್ಕೊಂಡ್ ನಾಳೆ ಬೆಳಿಗ್ಗೆವರೆಗೂ ಕಿತ್ಕೊಂಡಿದ್ದಾದ್ಮೇಲೆ ಫೋನ್ ಕಡೆ ನೋಡು. ಅವ್ರ ಏನ್ ಇವಾಗ ನಾವು ತಿರ್ಗಿಸ್ಬೋದು ಅಂದ್ರೆ ಕಾನ್ವರ್ಸೇಷನ್ ಹೆಂಗ್ ಬೇಕಾದ್ರೂ ತಿರ್ಗಿಸ್ಕೋಬಹುದು. ನಾನ್ ಅದನ್ ಹೇಳ್ತಿರೋದು ಆಯ್ತಾ. ಅವ್ನ್ ಏನ್ ಮಾಡ್ತಾನ್ ಮಾಡ್ಲಿ ನೋಡೋಣ. ಅವ್ನ ಕೈಲಿ ಏನು ಮಾಡಕ್ ಆಗಲ್ಲ, ಅವ್ನ್ಗ್ ಅಷ್ಟೊಂದ್ ಧೈರ್ಯನೂ ಇಲ್ಲ. ಅವ್ನ್ಗೇನು ಮಾಡಕ್ ಆಗಲ್ಲ. ಅವ್ನ್ಗೆ ಎಲ್ಲಿ ಉತ್ತರ ಕೊಡ್ಬೇಕು ಅಲ್ಲಿ ಉತ್ತರ ಕೊಟ್ರಾಯ್ತು. ಸುಮ್ನೆ ಇವಾಗ ಕೋಪ ಕೈ ಮೀರ್ ಹೋದಾಗ ಏನು ಮಾಡಕ್ ಹೋಗ್ಬಾರ್ದು. ನಾನ್ ನಿನ್ ಕೇಳ್ಕೊಳ್ತಿರೋದು ಅಷ್ಟೇನೆ. ಇವತ್ತೊಂದ್ ರಾತ್ರಿ ತಾಳ್ಮೆ ತಗೋ ನೋಡೋಣ. ನೀನಾಗ ನೀನೆ ಮತ್ತೆ ಅವನಿಗೆ ಫೋನ್ ಮಾಡಕ್ ಹೋಗ್ಬೇಡ. ಫೋನ್ ಬೇಡ ಶ್ರೀ. ಒಂದ್ ಹೇಳ್ತಿದ್ದೀನಿ, ನನ್ಗೆ ಈ ಜಗಳ ಇದಕ್ಕಿಂತ ಹೆಚ್ಚಾಗಿ ಇಟ್ ಇಸ್ ಯು ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಹೇಳ್ತಿಲ್ಲ ನನ್ನ ಹೋಗ್ಬೋರ್ ಅಂತ ಅನ್ಕೊಂಡೆ. ಅವನು ಬೇರೆ ಅವನ ಅಮ್ಮನ್ನ ಕೇ ನನ್ನ ಹೇಳ್ತಿದ್ದೀನಲ್ಲ ಶ್ರೀ, ನನ್ ನೀನ್ ತುಂಬಾ ಇಂಪಾರ್ಟೆಂಟ್ ಕೊಡ್ತೀನಿ ಎಲ್ಲೋ ಅಂತ ನಾನು ಹೇಳ್ತಿಲ್ಲ. ನನ್ ನಿನ್ ತಲೆ ಬಗ್ಸೋದು, ನೀನ್ ತಲೆ ಬಗ್ಸ್ಬೇಕು, ನಿನ್ ತಲೆ ಬಗ್ಸೋದ್ ಇಷ್ಟ ಅಂತ ನಾನು ಹೇಳ್ತಿಲ್ಲ. ಫಾರ್ ಮೀ ಇಟ್ ಇಸ್ ಆಲ್ ಯು ಆರ್ ವೆರಿ ಇಂಪಾರ್ಟೆಂಟ್. ಯಾರನ್ನ ಗೊತ್ತಿಲ್ಲ ನನ್ಗೆ, ನೀನ್ ತುಂಬಾ ಇಂಪಾರ್ಟೆಂಟ್. ನೀನು ಯಾರನ್ನ ಗೊತ್ತಿಲ್ಲ. ಏನ ನನ್ ಮಾತಿಗೆ ಅಷ್ಟಾದ್ರೂ ಬೆಲೆ ಕೊಡ್ತೀಯ ಕೊಡಲ್ವಾ? ಇವಾಗ ಏ ಚುತ್ಯಾ, ನೀವು ಗಂಡು ಮಾತಾಡೋ ಅಲ್ಲಿ ನಮ್ಮನ್ನ ಶ್ರೀ
ಅವ್ರಿಗ್ ಫೋನ್ ಮಾಡ್ಬೇಡಿ ಅಂತ ನಾನ್ ನಿಮ್ಗೆ ಹೇಳ್ತಿರೋದು. ಮಾಡ್ಬೇಡಿ, ಅವ್ರಿಗ್ ಫೋನ್ ಮಾಡ್ಬೇಡಿ ಅಂತ ಅವಾಗ್ಲಿಂದ ನಾನು ಹೇಳ್ತಿದ್ದೀನಿ ತಾನೇ. ಶ್ರೀ ಪ್ಲೀಸ್, ಪದೇ ಪದೇ ಅವ್ರ ನಂಬರ್ಗೆ ಫೋನ್ ಮಾಡ್ಬೇಡಿ ಅಂತ ಅವಾಗ್ಲಿಂದ ಹೇಳ್ತಿದ್ದೀನಿ, ಮತ್ತೆ ಪ್ರಯತ್ನ ಮಾಡ್ಬೇಡ. ಅವ್ರ ನಂಬರ್ಗೆ ಇನ್ನೊಂದ್ಸಲ